ದಿನೇ ದಿನೇ ರಾಜ್ಯದಲ್ಲಿ ಕಾವೇರಿಯ ಕೂಗು ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಕಾವೇರಿಯ ವಿಚಾರಕ್ಕೆ ಪ್ರಾಧಿಕಾರ ಕೊಟ್ಟಂತಹ ಆದೇಶ ಕಾ ಕನ್ನಡಿಗರನ್ನು ಮತ್ತಷ್ಟು ಕೆರಳಿಸುವಂತೆ ಮಾಡಿದೆ ಹಾಗಾದರೆ ಕಾವೇರಿ ವಿಚಾರದಲ್ಲಿ ಪ್ರಾಧಿಕಾರ ಕೊಟ್ಟಂತಹ ಆದೇಶ ಏನು ಆ ಆದೇಶದಿಂದ ರಾಜ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಎಂಥದ್ದು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ತಮಿಳುನಾಡಿಗೆ ಮತ್ತೆ ನೀರು ಬಿಡುಗಡೆಗೆ ಸೂಚನೆ ಮತ್ತೆ ಸುಪ್ರೀಂ ಮೆಟ್ಟಿಲೇರಲು ಸರ್ಕಾರ ನಿರ್ಧಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯಕ್ಕೆ ಮತ್ತೊಮ್ಮೆ ಶಾಕ್ ನೀಡಿದೆ ಮೊನ್ನೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ನೀಡಿದ ಆದೇಶವನ್ನ ಪ್ರಾಧಿಕಾರ ಕೂಡ ಎತ್ತಿ ಹಿಡಿದಿದೆ ಅಕ್ಟೋಬರ್ ಹದಿನೈದರವರೆಗೂ ನಿತ್ಯ ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಹರಿಸುವಂತೆ ರಾಜ್ಯಕ್ಕೆ ಆದೇಶ ಕೊಟ್ಟಿದೆ ಹೀಗಾಗಿ ಸಂಕಷ್ಟ ಕಾಲದಲ್ಲೂ ತಮಿಳುನಾಡಿಗೆ ನೀರನ್ನು ಹರಿಸಲೇಬೇಕಾದ ಅನಿವಾರ್ಯತೆ ರಾಜ್ಯಕ್ಕೆ ಸೃಷ್ಟಿಯಾಗಿದೆ ವಾಸ್ತವಾಂಶವನ್ನು ಮುಂದಿಟ್ಟರು ನ್ಯಾಯ ಸಿಕ್ತಿಲ್ಲ ಅಂತ ಹೇಳಿ ಸಿಎಂ ಬೇಸರವನ್ನು ಹೊರಹಾಕಿದ್ದು ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತೀವಿ ಅಂತ ಹೇಳಿದ್ದಾರೆ ಆದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಮಂಡ್ಯದಲ್ಲಿ ಮತ್ತೆ ಸಿಡಿದಿದ್ದ ಅನ್ನದಾತರು ಇಂದಿನಿಂದ ಕೆ ಆರ್ ಎಸ್ ಬಳಿ ವಿಭಿನ್ನ ಪ್ರತಿಭಟನೆ ಇನ್ನು ಕಾವೇರಿ ಪ್ರಾಧಿಕಾರದ ಆದೇಶದ ವಿರುದ್ಧ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ ಇಂದಿನಿಂದ ಮಂಡ್ಯದ ಕೆಆರ್ಎಸ್ ಬಳಿ ವಿನೂತನ ಪ್ರತಿಭಟನೆಗಳು ನಡೆಯಲಿದೆ ಇಂದು ಮಳವಳ್ಳಿಯ ಕಾವೇರಿ ನದಿ ಬಳಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಶಾಸಕ ಅನ್ನದಾನಿ ನೇತೃತ್ವದಲ್ಲಿ ರಕ್ತ ಚಳವಳಿಯನ್ನು ನಡೆಸಲಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಬೃಹತ್ ಚಾವಟಿ ಚಳುವಳಿಯನ್ನು ನಡೆಸಲಾಗುತ್ತೆ ಇನ್ನು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಎದುರು ಜಿಲ್ಲಾ ಹಿತರಕ್ಷಣಾ ಸಮಿತಿಯ ಪ್ರತಿಭಟನಾ ಧರಣಿಯನ್ನು ಮುಂದುವರಿಯಲಿದೆ ಇದೇ ವೇಳೆ ಮುಂದಿನ ಹೋರಾಟದ ರೂಪುರೇಷೆಯ ಬಗ್ಗೆ ರೈತರು ನಿರ್ಧರಿಸಲಿದ್ದಾರೆ ಇಷ್ಟೇ ಅಲ್ಲದೆ ಜಿಲ್ಲಾದ್ಯಂತ ವಿವಿಧ ಸಂಘಟನೆಗಳು ಇನ್ನಷ್ಟು ವಿನೂತನ ಪ್ರತಿಭಟನೆಗಳನ್ನು ನಡೆಸಲಿವೆ ಒಟ್ಟಾರೆ ಸಿಡಬ್ಲ್ಯೂ ಆರ್ ಸಿ ಯಿಂದ ದೊರಕದ ನ್ಯಾಯ ಸಿಡಬ್ಲ್ಯೂ ಎಂ ಆದರೂ ದೊರಕುತ್ತೆ ಎಂಬ ಮಂಡ್ಯ ಜಿಲ್ಲೆಯ ರೈತರ ನಂಬಿಕೆ ಮತ್ತೊಮ್ಮೆ ಹುಸಿಯಾಗಿದೆ ಇದೀಗ ಸಕ್ಕರೆ ನಾಡಿನ ಅನ್ನದಾತರು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ